ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಕ್ರಮ ಆಸ್ತಿಗಳಿಕೆ ಆರೋಪ ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿದೆ ವಿ ಸೋಮಣ್ಣ ಅವರಿಗೆ ಅಕ್ರಮ ಆಸ್ತಿಗಳಿಕೆ ಆರೋಪ ಪ್ರಕರಣ ವಜಾ ಆಗಿದೆ ಕೇಸ್ ವಜಾ ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ನೀಡಿದೆ 2013 ರಲ್ಲಿ ರಾಮಕೃಷ್ಣ ಖಾಸಗಿ ದೂರನ್ನ ದಾಖಲಿಸಿದ್ದಾರೆ ದೂರು ಅರ್ಜಿ ವಿಚಾರಣೆಯನ್ನ ನಡೆಸಿರುತ್ತೆ ಕೋರ್ಟ್ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ಟ ವಿಚಾರಣೆಯನ್ನ ಕೂಡ ನಡೆಸಿದ್ರು ದೂರುದಾರರ ಆರೋಪಕ್ಕೆ ಪೂರಕ ಸಾಕ್ಷಿ ಇಲ್ಲ ಅಂತ ಹೇಳಿ ಕೇಸನ್ನ ವಜಾ ಮಾಡಲಾಗಿದೆ ಸೋಮಣ್ಣ ವಿರುದ್ಧ ಮಾಡಿದಂತಹ ಆರೋಪಕ್ಕೆ ಪೂರಕ ಸಾಕ್ಷಿ ಇರಲಿಲ್ಲ ಹೀಗಾಗಿ ಪಿಸಿಆರ್ ರದ್ದುಗೊಳಿಸಿ ವಿಶೇಷ ಕೋರ್ಟ್ ನಿಂದ ಆದೇಶ ನೀಡಲಾಗಿದೆ ಎಸ್ ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಇದರಿಂದಾಗಿ ನೋಡಿ ಅಕ್ರಮ ಆಸ್ತಿಗಳಿಕೆ ಆರೋಪ ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿದೆ ವಿ ಸೋಮಣ್ಣ ಅವರಿಗೆ ಅಕ್ರಮ ಆಸ್ತಿಗಳಿಕೆ ಆರೋಪ ಪ್ರಕರಣ ವಜಾ ಆಗಿದೆ ಕೇಸ್ ವಜಾ ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ನೀಡಿದೆ 2013 ರಲ್ಲಿ ರಾಮಕೃಷ್ಣ ಅನೋರು ಖಾಸಗಿ ದೂರನ್ನ ದಾಖಲಿಸಿರ್ತಾರೆ 2013 ರಲ್ಲಿ ದೂರು ಅರ್ಜಿ ವಿಚಾರಣೆಯನ್ನ ನಡೆಸಿರುತ್ತೆ ಕೋರ್ಟ್ ಇನ್ನು ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ಟ ವಿಚಾರಣೆಯನ್ನ ನಡೆಸಿರ್ತಾರೆ ದೂರುದಾರರ ಆರೋಪಕ್ಕೆ ಪೂರಕವಾದಂತ ಸಾಕ್ಷಿ ಇಲ್ಲ ಅಂತ ಹೇಳಿ ಕೇಸನ್ನ ವಜಾ ಮಾಡಲಾಗಿದೆ ಸೋಮಣ್ಣ ವಿರುದ್ಧ ಮಾಡಿದಂತ ಆರೋಪಕ್ಕೆ ಪೂರಕವಾದಂತ ಸಾಕ್ಷಿ ಇರಲಿಲ್ಲ ಸೋ ಹೀಗಾಗಿ ಪಿಸಿಆರ್ ರದ್ದುಗೊಳಿಸಿ ವಿಶೇಷ ಕೋರ್ಟ್ ಆದೇಶವನ್ನ ನೀಡಿದೆ